ನೀವೇ ಅವನಿಗೆ ತಂದೆ ತಾಯಿ ಗುರು ಅವನ ಸರ್ವಸ್ವವೆಲ್ಲವೂ ತಾವಾಗಬೇಕು ಬುದ್ಧಿ ಇದು ನನ್ನ ಪ್ರಾರ್ಥನೆ ನನ್ನ ಹೆಸರು ಬೆಳಗೋ ಕಂದನೇ ನೀನು ನನ್ನ ಗುರು ಕುಮಾರೇಶ್ವರರೇ ನಿನ್ನ ಸ್ವತಃ ಕಳಿಸ್ತಂಗೆ ಇದು ಮಗು ಯೋಗಿ ಹೆಂಗಿರ್ಬೇಕು ಹೇಳಪ್ಪ ವೇದ ಆಗಮ ಶಾಸ್ತ್ರ ಪುರಾಣಗಳನ್ನರಿತು ಲಿಂಗಾಂಗ ಸಮರಸನಾಗುವನೇ ಯೋಗಿಯು ಈ ದೇಹದಲ್ಲಿರುವ ಎಂಟು ದಳ ಕಮಲದಿಂದ ಹಿಡಿದು ಸಂಚಾರ ಮಾಡುತ್ತಾ ಚೌಕದಡಿ ಬರುವ ಹಂಸಲಿಂಗಗಳನ್ನು ಯಾವ ಮನುಷ್ಯನು ಮುಟ್ಟಿ ಮುಟ್ಟಿ ಪೂಜೆ ಮಾಡುತ್ತಿರೋನೋ ಅವನೇ ಯೋಗಿ ಗುರುಗಳೇ ಮಗು ಶಿವ ಸಾಹಿತ್ಯ ಒಂದು ಬಗ್ಗೆ ಗೊತ್ತಿದೆಯಾ ಗೊತ್ತಿದೆ ಗುರುಗಳೇ ದೇಹ ಧರಿಸಿದ ಪ್ರತಿಯೊಬ್ಬ ಆತ್ಮನಿಗೂ ಮೋಕ್ಷ ಪ್ರಾಪ್ತಿಗಾಗಿ ಶಿವಮಂತ್ರವೇ ತಾರಕವಾಗಿರೋದು ಯಾರೇ ಆಗಿರಲಿ ಯಾವ ಕುಲಗೋತ್ರದವರೇ ಆಗಿರಲಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿದರೆ ಸಾಕು ಶಿವ ಸಾಯೋಜ್ಯ ತಾನಾಗಿ ಒದಗಿ ಬರುತ್ತದೆ ಗುರುಗಳೇ ನಾನು ಹುಡುಕುತ್ತಿದ್ದ ಬಳ್ಳಿ ತಾನಾಗಿಯೇ ಬಂದು ನನ್ನ ಕಾಲಿಗೆ ತೊಡಕಾಗಿತ್ತು ನನಗಿಂತಲೂ ತೇಜಸ್ಸುಳ್ಳ ಈ ಪುಟ್ಟ ಏನಿಗೆ ನೀವು ತಬಲಾ ಹಾರ್ಮೋನಿಯಂ ವಯಲಿನ್ ನುಡಿಸುವುದನ್ನು ಕಲಿಸಿದ್ದೀರಿ ಇನ್ನುಳಿದ ಸಂಗೀತ ಕಲಿಸುವ ಜವಾಬ್ದಾರಿ ನನಗಿರಲಿ ನಾಳೆಯಿಂದನೇ ಕನ್ನಡ ಹಿಂದಿ ಸಂಸ್ಕೃತ ಸಾಹಿತ್ಯ ಅಭ್ಯಾಸ ಪ್ರಾರಂಭ ಮಾಡ್ತೀನಿ ನಿಮ್ಮ ಅಳಿಯನ್ನ ನಮ್ಮ ಶಿಷ್ಯ ಅಂತ ಸ್ವೀಕರಿಸುವಪ್ಪ ಇವನು ಸಾಮಾನ್ಯನಲ್ಲ ಇವನಲ್ಲಿ ನಾಡ ಬೆಳಗೋ ಶಕ್ತಿ ಐತಿ ಇರಲಿ ನಟ್ರೆ ಪ್ರಸಾದ್ ತಗೊಂಡು ಇವತ್ತು ರಾತ್ರಿ ಇಲ್ಲೇ ಇದ್ದು ನಾನು ಊರಿಗೆ ಹೋಗುವಿರಂತೆ ಆಯ್ತು ಬುದ್ಧಿ ನಿಮ್ಮ ಅಪ್ಪಣೆ ಹೆಂಗೆ ಆಗಲಿ ನನ್ನ ಹೆಗಲ ಮೇಲಿನ ಭಾರ ಇವತ್ತು ತಿಳಿದಂಗಾಗ್ ನೋಡ್ರಿ ನಡಿ ಪುಟ್ಟಯ್ಯ ಪ್ರಸಾದ ತಗೊಳ್ಳೋಣ ಪುಟ್ಟರಾಜ ನಾಳೆಯಿಂದ ಒಂದೊಂದು ವಾರ ಒಬ್ಬೊಬ್ಬರ ಮನೆಯಲ್ಲಿ ಊಟ ಮಾಡಬೇಕು ಕೆಸರಪ್ಪ ದಾನಪ್ಪನವ್ರ ಮನೆಯೇ ನಿನಗೆ ವಾರ ಅನ್ನೋದು ಮೊದಲನೇ ಮನೆ ಅಂಧ ಮಕ್ಕಳೆಂದರೆ ತಮ್ಮ ಮಕ್ಕಳಂತೆ ಕಾಣ್ತಾರೆ ನಾಳೆಯಿಂದನೇ ಪಾಠಶಾಲೆಗೆ ಬರಬೇಕು ತಿಳಿತ ಮಗು ಸಾವಿತ್ರಿ ಸಾವಿತ್ರಿ ಹರ್ತ್ರೇನು ಪುಟ್ಟಯ್ಯ ಊಟ ಮಾಡು ಹೋದ್ನೇನ ಇಲ್ರಿ ಇನ್ನು ಮನೆಗೆ ಬಂದಿಲ್ಲ ಇಷ್ಟೊತ್ತಿಗೆ ಬಂದು ಹುಂಡೋಕಿದ್ದ ಯಾರೋ ಬೇರೆದವ್ರ ಮನೆಗೆ ಹೋಗಿರ್ಬೇಕು ಹೇಳಿ ವಾರ ಮುಗಿತಲ್ಲ ನಮ್ದು ತಲಿ ಗಿಲಿ ಕೆಟ್ಟದ್ದೆ ನಿಂದ ನೆನ್ನಿಗೆ ಆರು ದಿವಸ ಆತ ಇವತ್ ಒಂದಿನ ಉಂಡ್ರ ವಾರದ ಮನೆ ಮುಗಿತೈತ್ ನಮ್ದು ಇರ್ಲಿ ನಿಮ್ ತಮ್ಮ ಹೋದ್ನೇನ ಅಲ್ರಿ ನಾವು ಊರ್ಗೆ ಹೋಗೋದಿತ್ತಲ್ಲ ಅನ್ನ ಯಾಕೆ ಕೆಡಿಸ್ಬೇಕಂತ ಹೇಳಿ ಪುಟ್ಟಯ್ಯ ಊಟ ಮಾಡೋ ಅಂದನ ನನ್ನ ತಮ್ಮ ಹುಂಡೋದ ನನ್ನ ಲಕ್ಷಣ ಸ್ವಲ್ಪ ಅರಕಾತ್ರಿ ಅಗ್ಗ ನೋಡಲ್ಲಿ ಪುಟ್ಟಯ್ಯ ಬಂದೇ ಬಿಟ್ಟ ಅವಂಗೇನು ಹೇಳ್ತಿ ಹೇಳ ಪಾಪ ಕಣ್ಣಿನ ಕೂಸ ಉಪವಾಸ ಹೋಗಕ್ಕೆ ಬಾ ಪುಟ್ಟಯ್ಯ ಅಪ್ಪಾಜಿ ಬರೋದ್ ಸ್ವಲ್ಪ ತಡ ಆತು ಅಮ್ಮೋರು ನಾಳೆ ಊರಿಗೂ ಕಿವಿ ಲಘೂಬ ಪುಟ್ಟಯ್ಯ ಅಂದಿದ್ರು ಆದ್ರೆ ಸ್ನಾನಕ್ಕ ನೀರು ಇರ್ಲಿಲ್ಲ ಏನ್ ತಡವಾಗ ತಂದ್ರ ಸ್ನಾನ ಮಾಡಿ ಬರೋದ್ರ ಗೊತ್ತಾತ ಪುಟ್ಟಯ್ಯ ನಿನ್ ದಾರಿ ಕಾದು ಕಾದು ನಿನಗ್ ಮಾಡಿದ ಅಡ್ಗೆನ ನನ್ ತಮ್ಮ ಹುಂಡೋದ ನಾವಾರ ಊರ್ಗೊಂಡ್ ನಿಂತೀವಿ ಸ್ವಲ್ಪ ಅನ್ನ ಮಾಡ ಮಟ್ಟ ಕಾದ್ ಕುಂತಿರ್ತೀಯ ಪುಟ್ಟಯ್ಯ ಯಾರ ತಾಯಿ ಶಾಲಿಗೋ ಕೊತ್ತಾಕತ್ತಿ ಸ್ವಲ್ಪ ನೀರ್ ಕೊಟ್ರೆ ಸಾಕ ಹುಡುಗ ಹೋಗ್ತೀನಿ ಇಷ್ಟೇ ಕಾರ್ಪಣ್ಯಗಳನ್ನ ಅನುಭವಿಸಿ ತಮ್ಮಣ್ಣ ಸಾಹೇಬರಿಂದ ಸಾರಂಗಿ ಮೈಸೂರು ಆಸ್ಥಾನದ ವಿದ್ವಾಂಸರಾದ ದೇವೇಂದ್ರಪ್ಪನವರಿಂದ ವೀಣೆ ಗದಿಗೆಪ್ಪ ಗವಾಯಿಗಳಿಂದ ತಬಲ ಮತ್ತ ಬಳ್ಳಾರಿ ರಾಘವೇಂದ್ರ ಆಚಾರ್ಯರಿಂದ ವಯಲಿನ್ ಪೂಜ್ಯ ಪಂಚಾಕ್ಷರಿ ಗವಾಯಿಗಳಿಂದ ಉತ್ತರಾದಿ ಸಂಗೀತ ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ವಿದ್ಯೆನೆಲ್ಲ ಕಲಿತರು ಹಿಂಗ ಪುಟ್ಟಯ್ಯ ಸಂಗೀತ ಸಾಹಿತ್ಯದ ಅಭ್ಯಾಸಕ್ಕಂತ ತನ್ನ ತನುಮನವನ್ನ ಸಂಪೂರ್ಣವಾಗಿ ಅರ್ಪಿಸಿಕೊಂಡ್ಬಿಟ್ರು ಕಂಪ್ಲಿಯ ವಾರದ ಚಂದ್ರಶೇಖರ ಶಾಸ್ತ್ರಿ ಪಗಡದಿನ್ನಿ ಹಿರೇಮಠ ಅವರಿಂದ
ಛಂದಸ್ಸು ಶಬ್ದಮಣಿ ದರ್ಪಣ ಮುಂತಾದ ವಿದ್ಯೆನೆಲ್ಲ ಕಲಿತರು. ಸಂಗೀತ ಸಾಹಿತ್ಯದ ಎಲ್ಲ ವಿದ್ಯಾನು ಕಲಿತು ಮಹಾವಿದ್ವಾಂಸ ಆನಿಸ್ಕೊಂಡ್ರು. ಮುಂದೆ ಹಲವಾರು ಪಂಡಿತ ಪಾಮರರಿಂದ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಸಂಸ್ಕೃತ ಅಭ್ಯಾಸ, ವೇದಾಂತ ಭಾಷೆ, ಮೊಗ್ಗೆಯ ಮೋಯಿದೇವನ ಶತಕತ್ರಯ ಕೃತಿಗಳ ಅಧ್ಯಯನ, ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ, ಪಾರಮಾರ್ಥ ಗೀತೆ, ಅನುಭವ ಸಾರ, ವಿಚಾರ ಸಂಖ್ಯಾ ಅಧ್ಯಯನ, ಮೈಸೂರಿನ ವೆಂಕಟಪ್ಪ ಬಳ್ಳಾರಿಯವರಿಂದ ಬ್ರೈಲ್ ಲಿಪಿನೂ ಕಲಿತರು. ಅಷ್ಟ ಅಲ್ಲ, ಭಗವದ್ಗೀತೆ, ಉಪನಿಷತ್ತು, ಶ್ರೀರುದ್ರ, ಶರಣಬಸವೇಶ್ವರ ಪುರಾಣ ಮುಂತಾದ ಪುಸ್ತಕಗಳನ್ನೂ ಬರೆದರು. ಹಿಂಗ ಸರ್ವ ವಿದ್ಯಾ ಪಾರಂಗತರಾಗಿ ಪ್ರಕಾಂಡ ಪಾಂಡಿತ್ಯವನ್ನು ಪಡೆದು ಸಂಗೀತ ಸಾಹಿತ್ಯದ ಸರಸ್ವತಿನ ಒಲಿಸಿಕೊಂಡ್ರು. ಜ್ಞಾನ ಯೋಗಿಯಾಗಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳೆಂದೇ ಪ್ರಸಿದ್ಧಿ ಪಡೆದರು. ಒಮ್ಮೆ ಗವಾಯಿಗಳು ಈಗಿನ ಹೊಳೆಯಾಲೂರಿನ್ಯಾಗ ಸಂಗೀತ ಪಾಠಶಾಲೆ ಕ್ಯಾಂಪ್ ಮಾಡಿದಾಗ ತಾಯಿ ಸಿದ್ದಮ್ಮ, ಸೋದರ ಮಾವ ಚಂದ್ರಶೇಖರನವರು ಅಳಿಯ ಪುಟ್ಟಯ್ಯನ್ನ ನೋಡಕ್ ಅಲ್ಲಿಗೆ ಬರ್ತಾರೆ. ಪುಣ್ಯಾಶ್ರಮದ ಪುಣ್ಯ ಪ್ರಕಾಶ ತಂಗಿ, ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡೋದು ಆಗ್ಲಣ್ಣ. ಸಿದ್ಧಮ್ಮ ತಯಾರ ಹೆಂಗದ್ರವಾ? ನಿಮ್ ದಯಾರಿ ಅಪ್ಪ, ಬೇಸದಿ. ಮಣ್ಣ ಲಿಂಗದೊಳಗೆ ನಿಮ್ಮ ಅಣ್ಣವ್ರು ಬಂದಿದ್ರು, ಆಗ ಅವರಿಗೆ ಅಳಿಯಾರ ಸಂಗೀತ ಕೇಳುವ ಭಾಗ್ಯ ದೊರೆತಿರ್ಲಿಲ್ಲ. ಇವತ್ತು ಅಣ್ಣ ತಂಗಿ ಇಬ್ಬರಿಗೂ ಆ ಯೋಗ ಒದಗಿ ಬಂದಂಗೈತಿ. ಮುದ್ದೆ, ತಾವು ಹೇಳಿ ಕಳಿಸಿದ್ರೆ ಅಂತ ಅದಕ್ಕೆ ಏನೋ ವಿಷಯ ಇರ್ಬೇಕಂತ ಬಂದಿವ್ರಪ್ಪ. ತಮ್ಮ ಶಿಷ್ಯ ಪುಟ್ಟಯ್ಯ ಸಂಗೀತ ವಿದ್ಯಾದಾಗ ಹೆಂಗದನ್ರಿ ಗುರುಗಳ? ನಿಮ್ಮ ಅಳಿಯ ಭಾಳ ಬುದ್ಧಿವಂತ ಅದನಪ್ಪ. ಗುರುವಿನ ಮೇಲೆ ಶ್ರದ್ಧಾಭಕ್ತಿ ಇಟ್ಟು ಸಂಗೀತ ಸರಸ್ವತಿನ ಒಲಿಸ್ಕೊಂಡಾನ. ಪುಟ್ಟಯ್ಯ ಅಂದರೆ ಪುಟ್ಟಕ್ಕಿಟ್ಟ ಚಿನ್ನ. ಇಂಥ ಶಿಷ್ಯನನ್ನು ಪಡೆದ ನಾನೇ ಧನ್ಯ. ಇರಲಿ, ಮೊದಲು ಅವನ ಸಂಗೀತ ಕೇಳ್ರಿ, ಆಮೇಲೆ ವಿಷಯ ಮಾತಾಡೋಣ. ಪುಟ್ಟರಾಜ, ಒಂದು ಹಾಡು ಹೇಳಪ್ಪ. ಅಪ್ಪಣೆ ಬುದ್ಧಿ. ಸಂಗೀತ
ಕಣ್ಣನ್ ಕೊಟ್ಟು ಎಲ್ಲರನ್ನ ಬದುಕೋಕ್ ಮಾಡಿದ ದೇವ್ರಪ್ಪ ನೀವು. ಎಲ್ಲರಿಂದ ಬದುಕೋದು ಅಷ್ಟೇ ಅಲ್ಲಮ್ಮ, ಎಲ್ಲರನ್ನೂ ಬದುಕಿಸುವ ಶಕ್ತಿ ಅವನ ಹತ್ರ ಐತಿ. ತಾಯಿ, ನಾನು ನಿಮ್ಮನ್ನು ಇಲ್ಲಿವರೆಗೂ ಏನೂ ಕೇಳಿಲ್ಲ, ಇವತ್ತು ಒಂದು ಭಿಕ್ಷ ಕೇಳ್ತೀನಿ, ನೀಡ್ತೀಯ ತಾಯಿ? ಕೇಳ್ತೀನಲ್ಲಪ್ಪ, ನಿನ್ನಾಗ ಸಾಧ್ಯ ಆಗದಿದ್ರೆ ನೀಡ್ತೀನಿ ಬುದ್ಧಿ. ಹಂಗಾದ್ರೆ ಈ ನಿನ್ನ ಮಗನ ನಮ್ಮ ಜೋಳಿಗೆ ಹಾಕು ತಾಯಿ. ಅಂದರೆ ಈ ನಾಡಿನ ಎಲ್ಲ ಅಂಧ ಮಕ್ಕಳಿಗೂ ನೀನೇ ಕಣ್ ಕೊಟ್ಟಂಗಿ. ಬುದ್ಧಿ, ಬಹಳ ದಿನ ನನ್ನ ಗಂಡನೂ ನನ್ನ ಜೊತೆಲಿ ಇರಲಿಲ್ಲ, ಇದ್ದೊಬ್ಬ ಮಗನ ಜೊತೆ ಕಾಲ ಕಳಿಬೇಕು ಅಂತ ಕನ್ಸು ಕಾಣ್ತಿದ್ದೆ. ಈಗ ಈ ನನ್ನ ಮಗನ್ನ ಇಲ್ಲೇ ಬಿಟ್ಟು ಹೋದ್ರ ಮಗನ್ ಮಮ್ತಿ ಹೆಂಗ್ ಮರೀಲಿ ಬುದ್ಧಿ? ನೋಡಮ್ಮ, ಒತ್ತಾಯದಿಂದ ನಿಮ್ಮ ಮಗನ್ನ ನಮ್ಮ ಹತ್ತಿರ ಉಳಿಸಿಕೊಳ್ಳುವ ಹಕ್ಕು ನಮಗಿಲ್ಲ. ಅವನು ಇಲ್ಲೇ ಇದ್ರೆ ಈ ನಾಡಿನ ಎಲ್ಲ ಅಂಧ ಮಕ್ಕಳಿಗೂ ಬೆಳಕಾಗ್ತಾನೋ ಅಲ್ಲ ಅಂತ ಚಿಂತನೆ ಮಾಡಿದ್ದೆ. ಪುಟ್ಟರಾಜ, ನಿಮ್ಮ ತಾಯಿ ಜೊತೆ ಹೋಗ್ತೀಯನಪ್ಪ? ಇಲ್ಲ ಬುದ್ಧಿ, ನಿಮ್ಮ ಪಾದ ಸ್ಪರ್ಶ ಇಲ್ಲ, ಈ ಜೀವ ಇರೋದಿಲ್ಲ. ಕಣ್ಣಿಲ್ಲ ನನಗ ಅಂತರಂಗದ ಕಣ್ಣುಗಳಲ್ಲಿಟ್ಟು ಜ್ಞಾನದ ಬೆಳಕು ನೀಡಿರಿ. ಈ ಜೀವನ ಉಸಿರೇ ನೀವು, ನಿಮ್ಮ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಬುದ್ಧಿ. ಪುಟ್ಟಯ್ಯ, ಪುಟ್ಟಯ್ಯ, ನಿಮ್ಮ ಮೊಮ್ಮಗ ನೀನ್ ಒಬ್ಬನೇ ಮಗ, ನಿನ್ನನ್ ಬಿಟ್ಟು ನನ್ ತಂಗಿ ಒಬ್ಳ ಇರೋದಾದ್ರೂ ಹೆಂಗು? ಪುಟ್ಟಯ್ಯ ನಡಿ, ಪುಟ್ಟಯ್ಯ ಊರಿಗೆ ಹೋಗಲ್ಲ. ಮಾಮ, ನನ್ನ ತಾಯಿಗೆ ನನ್ನ ಒಬ್ಬನೇ ಮಗ ಅಲ್ಲ, ಅಂದರೆಲ್ಲರೂ ಮಕ್ಕಳಿದ್ದಂಗ. ಅವರ ಯೋಗಕ್ಷೇಮ ನೋಡ್ಕೊಳ್ಳೋದು ನನ್ನ ತಾಯಿ ಕರ್ತವ್ಯ ಅದೇನು? ನಿನ್ನ ವಿಚಾರನ ನೋಡ್ತೀನಿ. ಗುರುಗಳು ವಿದ್ಯೆ ಕಲಿಸ, ಊರಿಗೆ ಬಂದು ತಾಯಿ ಜೋಪಾನ ಮಾಡಿದ್ರ ನನಗೂ ಸಂತೋಷ ಆಗ್ತಾಯ್ತು. ಪುಟ್ಟಯ್ಯ ನಡಿ, ಪುಟ್ಟಯ್ಯ ಊರಿಗೆ ಹೋಗಲ್ಲ. ಮಾಮ, ನನಗೆ ತಂದೆ ತಾಯಿ ಬಂದು ಬಳಗ ಗುರು ಎಲ್ಲ ಇವರೇ ಆಗಿರ. ನನಗೆ ಜ್ವರ ಬರಲಿ ಚಳಿ ಬರಲಿ ಇವರ ಹೆತ್ತ ತಾಯಿ ನೋಡ್ಕೊಂಡಂಗೆ ನೋಡ್ಕೊಂಡೆ. ವಿದ್ಯಾದಾನ ಮಾಡಿ ಸಂಗೀತ ಸಾಹಿತ್ಯದ ಜ್ಞಾನ ನೀಡ್ಯಾರ. ನನ್ನ ದೇಹದ ಪ್ರತಿ ಕಣಕಣದಲ್ಲೂ ಇವರ ನಾಮಾಮೃತನ ತುಂಬಿಕೊಂಡದ. ನನ್ನ ಜೀವನ ಮಂತ್ರ ಗಾನಯೋಗಿ ಪಂಚಾಕ್ಷರ ನಾಮಸ್ಮರಣೆ ಆಗ್ಯದ. ಅದಕ್ಕೆ ಇವ್ರನ್ನ ಬಿಟ್ಟು ನಾ ಬರೋದಿಲ್ಲ. ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷ ಆಯ್ತಪ್ಪ. ನನ್ನ ಹೆಸರು, ನನ್ನ ತಂಗಿ ಹೆಸರು ತಂದು ನಮ್ಮ ಮನೆತನದ ಗೌರವ ಹೆಚ್ಚಿಯೋ ನೀನು. ಗುರುಗಳು ಸಂಗೀತ ದಾರೆ ಎರೆದು ಸಮಾಜ ಸೇವೆಗೆ ಅಣಿಗೊಳಿಸ್ಯಾರ. ಸಂಗೀತ ಸಾಹಿತ್ಯದ ಆರಾಧನೆಯಲ್ಲಿ ನಿನ್ನ ಬದುಕು ಪಾವನಗೊಳಿಸಿ. ತಂಗಿ ಹೇಳು, ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡು. ನಿನ್ನ ಮೇಲೆ ನಿನ್ನ ಜವಾಬ್ದಾರಿ ನಾನು ಹೇಳು. ನಮಸ್ಕಾರ ಮಾಡಿ ಹೋಗೋಣ ಅಂತ ಊರಿಗೆ. ನಿನ್ನ ತಾಯಿ ಪಾದಕ್ಕ ಸೋದರ ಮಾವನ ಪಾದಕ್ಕ ನಮಸ್ಕಾರ ಮಾಡಪ್ಪ. ಜಗತ್ತಿಗೆ ಬೆಳಕಾಗಿ ಅಮರನಾಗಿ